ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬರ್ತಕ್ಕಂಥ ಪಿ ಡಿ ಎಕ್ಸಾಮ್ ಆಗಿರಬಹುದು ಅಥವಾ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗಿರಬಹುದು ಎರಡಕ್ಕೂ ಕೂಡ ಸಾಮಾನ್ಯ ಕನ್ನಡ ಬಹುಮುಖ್ಯ ಟಾಪಿಕ್ ಮಿನಿಮಮ್ ಥರ್ಟಿ ಕ್ವಶನ್ಸ್ ಮೂವತ್ತು ಪ್ರಶ್ನೆಗಳು ಸಾಮಾನ್ಯ ಕನ್ನಡ ಟಾಪಿಕ್ ಇಂದ ಬರ್ತವೆ ಹಾಗಾದ್ರೆ ಸಾಮಾನ್ಯ ಕನ್ನಡದ ಒಂದು ಮಾಡಲ್ ಕ್ವಶನ್ ಪೇಪರ್ ಅನ್ನು ಬಿಡಿಸೋಣ ಒಂದು ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ನಾನು ಐದು ಪ್ರಮುಖ ಪ್ರಶ್ನೆಗಳನ್ನು ತಗೊಂಡು ಅವು ಯಾವ ರೀತಿ ಬರ್ತದೆ ಅಂತ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡಿ ಮೊದಲನೇ ಪ್ರಶ್ನೆ ನೋಡಿ ನಾಲಗೆ ಎಂಬುದು ನಾಲಗೆ ಎಂಬುದು ಯಾವ ಸಮಾಸ ಅಂತ ಪ್ರಶ್ನೆ ಕೇಳಿದಾನೆ ನಾಲಗೆ ಇದು ಯಾವ ಸಮಾಸ ಅಂತ ಪ್ರಶ್ನೆ ಕೇಳಿದಾನೆ ನೋಡಿ ನಾಲಗೆ ಎಂಬುದು ಅಂಶಿ ಸಮಾಸ ಯಾವುದು ಅಂಶಿ ಸಮಾಸ ಆಗುತ್ತೆ ತುದಿನಾಲಗೆ ಎಂಬುದು ಅಂಶಿ ಸಮಾಸ ಹಾಗಾದರೆ ಅಂಶಿ ಸಮಾಸ ಎಂದರೆ ಏನು ಅಂಶಿ ಸಮಾಸ ಎಂದರೆ ಏನು ನೋಡಿ ತುದಿ ನಾಲಿಗೆ ಇದನ್ನು ಯಾವ ರೀತಿ ನಾವು ಡಿವೈಡ್ ಮಾಡಬಹುದು ಅಂದರೆ ತುದಿ ನಾಲಿಗೆಯನ್ನು ನಾಲಿಗೆಯ ತುದಿ ನಾಲಿಗೆಯ ತುದಿಯಲ್ಲಿರ್ತಕ್ಕಂಥ ಒಂದು ನಾಲಿಗೆಯನ್ನು ನಾವು ತುದಿ ನಾಲಿಗೆ ಅಂತ ಕರಿತೀವಿ ತುದಿ ಪ್ಲಸ್ ನಾಲಗೆ ಆಗಲ್ಲ ನಾಲಿಗೆಯ ತುದಿಯೇ ತುದಿ ನಾಲಿಗೆ ಆಗುತ್ತೆ ಇದನ್ನು ನಾವೇನಂತೀವಿ ಅಂದರೆ ವಿಗ್ರಹಿಸಿ ಬರೆಯುವುದು ಅಂತೀವಿ ಬಿಡಿಸಿ ಬರೆಯುವುದು ಸಂಧಿಯಲ್ಲಿ ವಿಗ್ರಹಿಸಿ ಬರೆಯುವುದು ಸಮಾಸದಲ್ಲಿ ಹಾಗಾಗಿ ತುದಿ ನಾಲಗೆಯನ್ನು ವಿಗ್ರಹಿಸಿ ಬರೆದಾಗ ಏನಾಗುತ್ತೆ ನಾಲಗೆಯ ಪ್ಲಸ್ ತುದಿ ತುದಿ ನಾಲಗೆ ನೋಡಿ ಅಂಶಿ ಸಮಾಸ ಏನು ಅಂಶಿ ಸಮಾಸ ಅಂದ್ರೆ ಏನು ಅಂದ್ರೆ ಪೂರ್ವ ಪದವು ಅಂಶ ಉತ್ತರ ಪದವು ಅಂಶಿ ನೋಡಿ ನಾಲಗೆಯ ತುದಿ ಅಂತ ಬರೆದ್ವಿ ಪೂರ್ವ ಪದವು ಅಂಶ ಪೂರ್ವ ಪದವನ್ನು ನಾವು ಅಂಶ ಉತ್ತರ ಪದವನ್ನು ನಾವು ಅಂಶಿ ಅಂತ ಪರಿಗಣಿಸಬೇಕು ಅಂಶಿ ಸಮಾಸದಲ್ಲಿ ಬರ್ತಕ್ಕಂಥ ಪದಗಳಲ್ಲಿ ಪೂರ್ವ ಪದವು ಅಂಶ ಆಗಿರುತ್ತದೆ ಉತ್ತರ ಪದವು ಅಂಶಿಯಾಗಿರುತ್ತದೆ ನೋಡಿ ತುದಿ ತುದಿನಾಳಗೆಯಲ್ಲಿ ಪೂರ್ವ ಪದವು ಅಂಶ ಉತ್ತರ ಪದವು ಅಂಶಿ ಸಂಬಂಧದಿಂದ ಕೂಡಿದ್ದು ಪದ ವಿಗ್ರಹಿಸಿ ಬರೆದಾಗ ಪೂರ್ವ ಪದವು ಅಂಶಿಯಾಗಿ ಉತ್ತರ ಪದವು ಅಂಶವಾಗಿ ಪರಿವರ್ತನೆ ಹೊಂದಿ ಪೂರ್ವ ಪದವೇ ಪ್ರಧಾನವಾದರೆ ಅದನ್ನು ಅಂಶಿ ಸಮಾಸ ಎನ್ನುವರು ನೋಡಿ ಇಡೀ ವಸ್ತುವಿನ ಒಂದು ಭಾಗವನ್ನು ಈಗ ಒಂದು ಮನುಷ್ಯರನೆ ನಾವು ಮನುಷ್ಯರು ನಮ್ಮಲ್ಲಿರ್ತಕ್ಕಂಥ ಒಂದು ಭಾಗ ಕಣ್ಣು ಅನ್ನೋದು ಒಂದು ಭಾಗ ಈ ಕಣ್ಣು ಅನ್ನೋದು ಏನಾಗುತ್ತೆ ಅಂಶ ಆಗುತ್ತೆ ಈ ಮನುಷ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅದು ಅಂಶಿ ಆಗ್ತಾನೆ ಅಂಶದ ಅಂಶಿಯ ಒಂದು ಭಾಗವೇ ಅಂಶ ಮನುಷ್ಯನ ಒಂದು ಭಾಗ ಕಣ್ಣು ಆ ರೀತಿ ತುದಿ ನಾಲಗೆ ತುದಿಯಲ್ಲಿದೆ ಏನು ನಾಲಗೆ ನಾಲ ತುದಿ ನಾಲಗೆ ಅಂದರೆ ತುದಿ ಇದು ಇಲ್ಲಿ ಅಂಶಿ ತುದಿ ಆಗುತ್ತೆ ಅಂಶ ನಾಲಗೆ ಆಗುತ್ತೆ ಆದರೆ ಇದನ್ನು ವಿಗ್ರಹಿಸಿ ಬಾರ್ದಾಗ ನಾಲಗೆಯ ಪ್ಲಸ್ ತುದಿ ನಾಲಗೆಯ ಪ್ಲಸ್ ತುದಿ ಅವಾಗ ಏನಾಗುತ್ತೆ ನಾಲಗೆ ಅನ್ನೋದು ಅಂಶಿ ಆಗುತ್ತೆ ತುದಿ ಅನ್ನಕ್ಕದ್ದು ಅಂಶ ಆಗುತ್ತೆ ನೋಡಿ ಪೂರ್ವ ಪದವು ಅಂಶ ಉತ್ತರ ಪದವು ಸಂಬಂಧದಿಂದ ಕೂಡಿದ್ದು ಪದ ವಿಗ್ರಹಿಸಿ ಬರೆದಾಗ ಪೂರ್ವ ಪದವು ಅಂಶಿಯಾಗಿ ಉತ್ತರ ಪದವು ಅಂಶವಾಗಿ ಪರಿವರ್ತನೆ ಹೊಂದಿ ಪೂರ್ವ ಪದವೇ ಪ್ರಧಾನವಾದರೆ ಅದನ್ನು ಅಂಶಿ ಸಮಾಸ ಎನ್ನುವರು ನೆಕ್ಸ್ಟ್ ಪ್ರಶ್ನೆ ಪರ್ವತ ಎಂಬುದು ಪರ್ವತ ಎಂಬುದು ಏನು ನಾಮಪದ ಸರ್ವನಾಮ ಆತರ ಇರ್ತಾವಲ್ಲ ಆತರ ಪರ್ವತ ಎಂಬುವುದು ರೂಢಿಪದ ರೂಢದಿಂದ ಬರ್ತಕ್ಕಂಥ ರೂಢಿಯಿಂದ ಬಂದ ನಾಮಗಳೆಲ್ಲವೂ ರೂಢನಾಮಗಳು ಪರ್ವತ ಎಂಬುದು ರೂಢನಾಮ ಅದೇ ಹಿಮಾಲಯ ಪರ್ವತ ಅರವಾಳಿ ಪರ್ವತ ಇದೆಲ್ಲ ಯಾವುವು ನಾಮಪದ ಇವೆಲ್ಲ ಅನ್ನುವರ್ಥ ನಾಮ ಅಂದ್ರೆ ಏನು ರೂಢಿಯಿಂದ ಬರ್ತಕ್ಕಂಥ ನಾಮಗಳೆಲ್ಲವೂ ರೂಢ ಪದಗಳು ಅಂಕಿತಗಳು ನನ್ನ ಹೆಸರು ಸಿದ್ದೇಶ್ ನಾನು ಒಬ್ಬ ಮನುಷ್ಯ ಅಂತಕ್ಕಂಥದ್ದು ರೂಢನಾಮ ನನ್ನ ಹೆಸರು ಸಿದ್ದೇಶ್ ಎನ್ನುವುದು ಸಿದ್ದೇಶ್ ಎನ್ನುವುದು ಅಂಕಿತನಾಮ ಅನ್ವರ್ತನಾಮ ಎಂದ್ರೇನು ನಾನು ವಕೀಲ ಸಿದ್ದೇಶ್ ಒಬ್ಬ ವಕೀಲ ವಕೀಲ ವೃತ್ತಿಯನ್ನು ಮಾಡೋದ್ರಿಂದ ಅವನ್ನ ವಕೀಲ ಅಂತ ಕರಿತೀವಿ ಹಾಗಾಗಿ ಸಿದ್ದೇಶ್ ಒಬ್ಬ ವಕೀಲ ಇದು ಅನ್ವರ್ತನಾಮ ವಕೀಲ ಅನ್ನೋದು ಅನ್ವರ್ತನಾಮ ಸಿದ್ದೇಶ್ ಅನ್ನುವುದು ಅಂಕಿತನಾಮ ಮಾನವ ಅಂತಕ್ಕಂಥದ್ದು ಒಂದು ನೆಕ್ಸ್ಟ್ ಕ್ವಶನ್ ನೋಡಿ ಮರದಿಂದ ಹಣ್ಣು ಬಿದ್ದಿತು ಈ ವಾಕ್ಯದಲ್ಲಿ ಮರದಿಂದ ಎಂಬುದು ಏನು ನೋಡಿ ಮರದಿಂದ ಎಂಬುವುದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳ್ತಾರೆ ಇದು ಮರದಿಂದ ಎಂಬುದು ಪಂಚಮಿ ವಿಭಕ್ತಿ ಮರದಿಂದ ಹಣ್ಣು ಬಿದ್ದಿತು ಈ ವಾಕ್ಯದಲ್ಲಿ ಮರದಿಂದ ಎಂಬುದು ಪಂಚಮಿ ವಿಭಕ್ತಿ ಹೇಗೆ ಅಂದ್ರೆ ನೋಡಿ ಅಗಲಿಕೆ ಅಂತ ಅಗಲಿಕೆ ಅನ್ನುವ ಪದ ಎಲ್ಲಿ ಬರುತ್ತೋ ಅದು ಪಂಚಮಿ ವಿಭಕ್ತಿ ಅಂತ ಅರ್ಥ ಅಗಲಿಕೆ ದೆಸೆಯಿಂದ ಅತ್ತಣಿಂ ಅಂತ ಬಂದ್ಬಿಟ್ರೆ ನೀವು ಪಂಚಮಿ ವಿಭಕ್ತಿ ಅಂತ ಬರಿಬಹುದು ನೋಡ್ರಿ ಮರದಿಂದ ಹಣ್ಣು ಬಿದ್ದಿತು ಹಣ್ಣು ಯಾವದ್ದು ಮರದ್ದು ಮರ ಮರದ್ದು ಹಣ್ಣು ಹಾಗಾಗಿ ಆ ಹಣ್ಣು ಮರದಿಂದ ಬೇರ್ಪಟ್ಟಿತ್ತು ಬೇರ್ಪಡಿತು ಅಗಲಿತು ಮರದಿಂದ ಹಣ್ಣು ಬೇರ್ಪಟ್ಟಿದ್ದು ಹಾಗಾಗಿ ಇದು ಪಂಚಮಿ ವಿಭಕ್ತಿ ಮರದಿಂದ ಹಣ್ಣು ಬೇರ್ಪಟ್ಟಿತು ಅಂದ್ರೆ ಮರದಿಂದ ಹಣ್ಣು ಬೀಳ್ತಲ್ಲ ಹಾಗಾಗಿ ಮರದಿಂದ ಹಣ್ಣು ಬದಲಾವಣೆ ಆಯಿತು ಆ ಹಣ್ಣೆ ಸಪ್ರೇಟ್ ಆಯಿತು ಮರನೇ ಸಪ್ರೇಟ್ ಆಯಿತು ಹಾಗಾಗಿ ಇದು ಪಂಚಮಿ ವಿಭಕ್ತಿ ಬಟ್ ಆ ಹಣ್ಣು ಯಾರ್ದು ಮರದ್ದು ಅದು ಇಂಪಾರ್ಟೆಂಟು ಬೇರೆ ಯಾರದ್ದು ಆಗಿದ್ರೆ ಅದು ಪಂಚಮಿ ವಿಭಕ್ತಿ ಆಗ್ತಿರ್ಲಿಲ್ಲ ಮರದಿಂದನೇ ಹಣ್ಣು ಬೇರ್ಪಡೆ ಆಗಿದೆ ಹಾಗಾಗಿ ಅದು ಪಂಚಮಿ ವಿಭಕ್ತಿ ಚಂದ್ರೋದಯ ಎಂಬುದು ಚಂದ್ರೋದಯ ಎಂಬುದು ಯಾವ ಸಂಧಿ ನೋಡಿ ಚಂದ್ರೋದಯ ಎಂಬುದು ಯಾವ ಸಂಧಿ ಅಂದ್ರೆ ಅದು ಗುಣಸಂಧಿ ಚಂದ್ರೋದಯವನ್ನು ಹೇಗೆ ಬಿಡಿಸಿ ಬರೆದಾಗ ಏನಾಗುತ್ತೆ ಅಂದ್ರೆ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಈ ರೀತಿ ಆಗುತ್ತೆ ಚಂದ್ರೋದಯ ಎಂಬುದು ಗುಣಸಂಧಿ ನೋಡಿ ಚಂದ್ರ ದ್ರ ಆ ಬಂತು ಆ ಪ್ಲಸ್ ಉದಯ ಉ ಆ ಪ್ಲಸ್ ಹೂ ಏನಾಯಿತು ಓ ಆಯಿತು ಹೀಗಾಗಿ ಇದನ್ನು ಗುಣಸಂಧಿ ಅಂತ ಕರಿತೀವಿ ನೋಡ್ರಿ ಇಲ್ಲಿ ಆ ಹೂ ಬಂತು ಓ ಆಯಿತು ಹಾಗಾಗಿ ಗುಣಸಂಧಿ ಇದೇ ರೀತಿ ಇದೇ ರೀತಿ ಆ ಆಕಾರಗಳಿಗೆ ಈ ಕಾರಗಳಿಗೆ ಈ ಕಾರಗಳು ಪರವಾದರೆ ಏ ಬಂದರೆ ಅದು ಗುಣಸಂಧಿ ಅದೇ ರೀತಿ ಆ ಆಕಾರಗಳಿಗೆ ಉ ಕಾರಗಳು ಬಂದು ಓಕಾರವಾದರೆ ಅದು ಕೂಡ ಗುಣಸಂಧಿ ಆ ಆಕಾರಗಳಿಗೆ ಕಾರವು ಪರವಾದರೆ ಅರ್ ಕಾರವು ಆದೇಶವಾಗಿ ಬರುವುದೇ ಗುಣಸಂಧಿ ನೋಡ್ರಿ ಆ ಆಕಾರಗಳಿಗೆ ಏನ್ ಬರ್ತತೆ ಆ ಆಕಾರಗಳಿಗೆ ಇ ಬಂದ್ರೆ ಅದು ಏ ಆಗುತ್ತೆ ಆಗ ಅದು ಗುಣಸಂಧಿ ಆ ಆಕಾರಗಳಿಗೆ ಉ ಉ ಕಾರಗಳ ಪರವಾದರೆ ಓಕಾರ ಬರುತ್ತೆ ಅದು ಕೂಡ ಗುಣಸಂಧಿ ಆ ಆಕಾರಗಳಿಗೆ ರುಕಾರವು ಪರವಾದರೆ ಅರ್ಕಾರವು ಆದೇಶವಾಗಿ ಬರುವುದೇ ಗುಣಸಂಧಿ ನೆಕ್ಸ್ಟ್ ನೋಡಿ ಐದನೇ ಪ್ರಶ್ನೆ ಕೈ ತಪ್ಪು ಎಂಬುದು ಯಾವ ಸಂಧಿ ನೋಡಿ ಕೈ ತಪ್ಪುನ ಬಿಡಿ ಬಿಡಿಸಿ ಬರೆಯೋಕೆ ಬರಲ್ಲ ಕೈ ಪ್ಲಸ್ ತಪ್ಪು ಕೈ ತಪ್ಪು ಇಲ್ಲಿ ಬಿಡಿಸ್ಬಾರ್ದಂಗೆ ಆಗಲ್ಲ ಕೈಯೇ ಬೇರೆ ತಪ್ಪೇ ಬೇರೆ ಬೇಕು ಹಾಗಾಗಿ ಇದು ಬಿಡ್ಸೋಕೆ ಬರಲ್ಲ ಕೈ ಅನ್ನೋದನ್ನ ಬಿಡ್ಸೋಕೆ ಬರಲ್ಲ ತಪ್ಪು ಅನ್ನೋದು ಬಿಡ್ಸೋಕೆ ಬರಲ್ಲ ಎರಡೂ ಕೂಡ ಒಂದೊಂದು ಪದಗಳು ಹಾಗಾಗಿ ಇಲ್ಲಿ ಯಾವುದೇ ಸಂಧಿ ಕಾರ್ಯ ನಡೆದಿಲ್ಲ ಹಾಗಾಗಿ ಎರಡು ಅಕ್ಷರಗಳು ಒಟ್ಟಿಗೆ ಸೇರಿ ಅರ್ಥವಿರುವ ಶಬ್ದವಾಗುವುದಕ್ಕೆ ಸಂಧಿ ಎಂದು ಕರೆಯುತ್ತಾರೆ ಬಟ್ಟು ಈ ಎರಡು ಪದಗಳು ಒಟ್ಟಿಗೆ ಸೇರೋಕೆ ಆಗಲ್ಲ ಕೈನೇ ಬೇರೆ ತಪ್ಪುನೇ ಬೇರೆ ಕೈ ಒಂದು ಪದ ಆಗುತ್ತೆ ತಪ್ಪು ಒಂದು ಪದ ಆಗುತ್ತೆ ಇವೆರಡೂ ಕೂಡ ಒಟ್ಟಿಗೆ ಸೇರೋದಿಲ್ಲ ಹಾಗಾಗಿ ಇಲ್ಲಿ ಯಾವುದೇ ಸಂಧಿ ಕಾರ್ಯ ನಡೆದಿಲ್ಲ ಹಾಗಾಗಿ ಇದು ಯಾವುದೇ ಸಂಧಿಗೆ ಸಂಬಂಧಿಸಿಲ್ಲ